ಹುಬ್ಬಳ್ಳಿ ಧಾರವಾಡ ಮಹಾನಗರದ ತ್ವರಿತ ಸಾರಿಗೆ ಸೇವೆ ಸಂಸ್ಥೆಯು ಬಿಆರ್ಟಿಎಸ್ ಕಾರಿಡಾರ್ನಲ್ಲಿ ಗುರುವಾರದಿಂದ ಪ್ರಾಯೋಗಿಕವಾಗಿ ಹುಬ್ಬಳ್ಳಿ ಧಾರವಾಡ ನಡುವೆ ಎಲೆಕ್ಟ್ರಿಕ್ ಬಸ್ ಸಂಚಾರ ಆರಂಭಿಸಿದೆ. ಹೌದು, ಇನ್ನು ಒಂದೆರಡು ದಿನಗಳ ಕಾಲ ಬಸ್ ಸಂಚರಿಸಲಿದೆ. ಬಸ್ ಬಗೆಗೆ ಅಧ್ಯಯನ ಮಾಡಲಾಗುತ್ತಿದ್ದು ಬಸ್ಗೆ 1.9 ಕೋಟಿ ವೆಚ್ಚ ತಗುಲುತ್ತಿದ್ದು ಹೈದರಾಬಾದ್ ಮೂಲಕ ಎಲೆಕ್ಟ್ರಾ ಕಂಪನಿ ಉತ್ಪಾದಿಸಿದೆ. ಈ ಕಂಪನಿಯು ಈಗಾಗಲೇ ಪುಣೆಗೆ ಇಂತಹ 150 ಬಸ್ಗಳನ್ನು ಸರಬರಾಜು ಮಾಡಿದ್ದು ಇಲ್ಲಿಗೂ ಒಂದು ಕಳುಹಿಸಿದೆ. ಒಮ್ಮೆ ಚಾರ್ಜ್ ಮಾಡಿದರೆ 250 ಕಿಲೋಮೀಟರ್ ಓಡಿಸಬಹುದಾಗಿದೆ. ಬಸ್ ವೆಚ್ಚ, ಓಡಾಟದ ವೇಗ, ಬಾಳಿಕೆ ಮುಂತಾದ ವಿಷಯಗಳ ಬಗೆಗೆ ಅಧಿಕಾರಿಗಳು ಅಧ್ಯಯನ ನಡೆಸಲಾಗುತ್ತಿದ್ದು ಆ ನಂತರವಷ್ಟೇ ಎಲೆಕ್ಟ್ರಿಕ್ ಬಸ್ಗಳ ಖರೀದಿಗೆ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರವಾಗಬೇಕಿದೆ. ನ್ಯೂಸ್ ಬ್ಯೂರೋ, ಬಿಟ್ಟಿವಿ ನ್ಯೂಸ್, ಹುಬ್ಬಳ್ಳಿ.